ಯಾವುದೇ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಒಂದು ಬಾರಿ ಮಾತ್ರ ಅದೃಷ್ಟ ಅನ್ನುವುದು ಕೂಡಿ ಬರುತ್ತದೆ. ಆದರೆ ಆತ ಒಲಿದು ಬಂದ ಅದೃಷ್ಟವನ್ನು ಹೇಗೆ ಬಳಸಿಕೊಳ್ಳುತ್ತಾನೆ ಅನ್ನುವುದರ ಮೇಲೆ ಆತನ ಜೀವನ ನಿರ್ಧಾರವಾಗಿರುತ್ತದೆ ಎಂದು ಹೇಳಿದರೆ ತಪ್ಪಾಗಲ್ಲ. ಕೆಲವರಿಗೆ ಅವರಿಗೆ ತಿಳಿಯದ ಹಾಗೆ ಬಹಳ ಅದೃಷ್ಟ ಒದಗಿ ಬಂದಿರುತ್ತದೆ. ಆದರೆ ಅವರು ತಮಗೆ ಒಲಿದು ಬಂದ ಅದೃಷ್ಟವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳದ ಕಾರಣ ಅವರ ಜೀವನದಲ್ಲಿ ಕಷ್ಟ ಅನ್ನುವುದು ಶಾಶ್ವತವಾಗಿ ಹಾಗೆ ಇರುತ್ತದೆ. ಇನ್ನು ವಿಷಯಕ್ಕೆ ಬರುವುದಾದರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ನಿನ್ನೆ ದೀಪಾವಳಿ ಹಬ್ಬ ಮತ್ತು ದೇಶದಲ್ಲಿ ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಬಹಳ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಆದರೆ ನಿನ್ನೆಯ ದೀಪಾವಳಿ ಹಬ್ಬದ ನಂತರ ಈ ಆರು ರಾಶಿಯವರಿಗೆ ಗಜಕೇಸರಿ ಯುಗ ಆರಂಭವಾಗಿದ್ದು, ಈ ರಾಶಿಯವರು ಮುಂದಿನ ದಿನಗಳಲ್ಲಿ ಅಪಾರವಾದ ಅದೃಷ್ಟವನ್ನು ಪಡೆಯಲಿದ್ದಾರೆ ಎಂದು ಹೇಳುತ್ತಿದೆ ಜ್ಯೋತಿಷ್ಯಶಾಸ್ತ್ರ. ಈ ರಾಶಿಯವರಿಗೆ ಶ್ರೀ ಮಂಜುನಾಥನ ಆಶೀರ್ವಾದ ಸಿಕ್ಕಿದ್ದು, ಈ ರಾಶಿಯವರಿಗೆ ಇಂದಿನಿಂದ ಗಜಕೇಸರಿ ಯುಗ ಆರಂಭವಾಗುತ್ತಿದೆ ಎಂದು ಹೇಳಿದರೆ ತಪ್ಪಾಗಲ್ಲ. ಹಾಗಾದರೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಗಜಕೇಸರಿ ಯೋಗವನ್ನು ಪಡೆಯುತ್ತಿರುವ ಆ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಶ್ರೀ ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಡಿ, ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ, ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಈ ವರ್ಷದ ದೀಪಾವಳಿ ಹಬ್ಬ ನಿನ್ನೆ ಮುಗಿದಿದ್ದು, ಇಂದಿನಿಂದ ಮುಂದಿನ 5 ವರ್ಷಗಳ ಕಾಲ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಇರಲಿದ್ದು, ಈ ರಾಶಿಯವರು ಜೀವನದ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಂಡು ಸುಖಕರವಾದ ಜೀವನವನ್ನು ಮಾಡಲಿದ್ದಾರೆ ಎಂದು ಹೇಳಬಹುದು. ಮನಸ್ಸಿಗೆ ನೆಮ್ಮದಿ ಸಿಗಲಿದ್ದು, ಆಗಬೇಕಾದ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗಲಿದೆ. ಮನೆಯಲ್ಲಿ ಶಾಂತಿ ಇರಲಿದ್ದು, ಸುಂದರ ಸಂಸಾರ ನಿಮ್ಮದಾಗಲಿದೆ. ಹಣದ ವಿಷಯದಲ್ಲಿ ಇದ್ದ ಕೆಲವು ಸಮಸ್ಯೆಗಳು ಸರಿ ಹೋಗಲಿದ್ದು, ಆದಷ್ಟು ಬೇಗ ಶ್ರೀಮಂತರಾಗುವ ಯೋಗ ಇದೆ ಎಂದು ಹೇಳಿದರೆ ತಪ್ಪಾಗಲ್ಲ. ಯಾವುದೇ ಕೆಲಸವನ್ನು ಆರಂಭ ಮಾಡುವ ಮುನ್ನ ಹಿರಿಯರ ಆಶೀರ್ವಾದವನ್ನು ಪಡೆದು ನಂತರ ಆರಂಭ ಮಾಡಿ. ಮಾಡುವ ಕೆಲಸದಲ್ಲಿ ನಿಷ್ಠೆ ಇರಲಿ, ಮತ್ತು ಏನೇ ಸಮಸ್ಯೆ ಬಂದರೂ ಮೂರನೆಯವರ ಜೊತೆ ಚರ್ಚೆ ಮಾಡದೇ ಇರುವುದು ಉತ್ತಮ. ದೂರ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿ, ಮತ್ತು ರಾತ್ರಿಯ ಸಮಯ ಆದಷ್ಟು ಮನೆಯಲ್ಲಿ ಕಾಲ ಕಳೆಯಿರಿ. ಇಂದು ಮಾಡಬೇಕು ಅಂದುಕೊಂಡಿದ್ದ ಕೆಲಸವನ್ನು ಇಂದೇ ಮಾಡುವುದು ಉತ್ತಮ. ಮಡದಿಯ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ, ಮತ್ತು ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ಹೊಸ ವ್ಯವಹಾರವನ್ನು ಆರಂಭ ಮಾಡುವ ಮುನ್ನ 100 ಬಾರಿ ಯೋಚನೆಯನ್ನು ಮಾಡಿ, ಮತ್ತು ಮಾಡುವ ವ್ಯವಹಾರದಲ್ಲಿ ಮೂರನೇ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಸೇರಿಸಿಕೊಳ್ಳಬೇಡಿ. ಮಾನಸಿಕ ನೆಮ್ಮದಿಗಾಗಿ ನೀವು ಯೋಗವನ್ನು ಮಾಡುವುದು ಉತ್ತಮ. ಯಾವುದೇ ಕಾರಣಕ್ಕೂ ಎಣ್ಣೆ ಪದಾರ್ಥಗಳ ಸೇವನೆ ಮಾಡಬೇಡಿ. ಮುಂದಿನ 5 ವರ್ಷಗಳ ಕಾಲ ನಿಮಗೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇರಲಿದೆ. ಈ ಸಮಯದಲ್ಲಿ ನೀವು ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳದೇ ಇದ್ದರೆ ಮುಂದೆ ಯಾವತ್ತೂ ಆ ಕನಸುಗಳು ನನಸಾಗಲ್ಲ. ಈ 5 ವರ್ಷಗಳ ಕಾಲ ನಿಮಗೆ ಕಂಕಣ ಭಾಗ್ಯ ಇದ್ದು, ಈ ಸಮಯದಲ್ಲಿ ಮದುವೆಯಾಗುವುದು ಉತ್ತಮ. ಇನ್ನು ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಗಜಕೇಸರಿ ಯೋಗವನ್ನು ಪಡೆಯುತ್ತಿರುವ ಆ ರಾಶಿಗಳು ಯಾವುವೆಂದರೆ, ಮಕರ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ಕನ್ಯಾ ರಾಶಿ, ಮೇಷ ರಾಶಿ, ತುಲಾರಾಶಿ ಮತ್ತು ಸಿಂಹ ರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶ್ರೀ ಮಂಜುನಾಥ ಸ್ವಾಮಿ ಎಂದು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್